ಡೇಟ್ ಇಡೋದಂತೆ ಮತ್ತೊಂದಂತೆ, ಇದೆಲ್ಲ ನಡೆಯೋದಲ್ಲ, ಸುಮ್ನೆ ನಡಿ ನನ್ ಜೊತೆ. ಯಾಕಾಗಲ್ಲ ಮದ್ವೆಗೆ ಓಕೆ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಡೇಟ್ ಇಡೋದು? ಈಗ ಯಾಕೆ ನೀನ್ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ಯಾ? ಏನಾಗಿದೆ ಪಪ್ಪ ನಿನ್ಗೆ? ಯಾಕೆ ಈ ತರ ಮಾಡ್ತಾ ಇದ್ಯಾ? ನೀನ್ ಯಾವತ್ತೂ ನನ್ನ ಹತ್ರ ಈ ತರ ಬಿಹೇವಿಯರ್ ಮಾಡಿರ್ಲಿಲ್ಲ. ಐ ಡೋಂಟ್ ಕೇರ್. ಈ ವಿಷಯದಲ್ಲಿ ನಾನು ಗೌರಿ ಅಕ್ಕನ್ ಬಿಟ್ಟು ಬೇರೆ ಯಾರ ಮಾತು ನಂಬಲ್ಲ. ಇದು ನನ್ ಮನೆ, ಇದು ನನ್ ಮನೆ. ಮದ್ವೆಗೂ ಮುಂಚೆ ನನ್ ಮನೆ, ಮದ್ವೆ ಆದ್ಮೇಲೆ ನನ್ ಮನೆನೇ. ಸ್ವಲ್ಪ ನನ್ ಮಾತು ಕೇಳಮ್ಮ. ನಿಮ್ಮ ಯಾಕೆ ಕೇಳ್ಬೇಕು ನಾನು? ಯಾಕೆ ಅಂದ್ರೆ ನಿಂದು ಮಾಣಿಕ್ಕಿಂದು ಮದ್ವೆ ಇನ್ನೂ ಫಿಕ್ಸ್ ಆಗಿಲ್ಲ. ಸೈಕೋ ಬಾಟ್ಲಿನ ಹೊಡೆದಿದ್ದು ನಾವೇ. ಮತ್ತೆ ಮತ್ತೆ ಅದೇ ಕೇಳ್ತಿರಲ್ರು. ಸೈಕೋ ಬಾಟ್ಲಿನ ಹೊಡೆದಿದ್ದು ನಾವೇ. ಏನಿವಾಗ ಚೇತು, ನಿನಗೆ ಗೌರಿ ಗೊತ್ತೇನೋ? ಗೌರಿನ ಯಾರು ಹಂಗಂದ್ರೆ? ಸರಿಯಾಗಿ ಹೇಳು, ಬಾಯ್ ಬಿಡು. ಗೌರಿ ಅಪ್ಪನ ಸಾಯ್ತು ಸುಪಾರಿ ಕೊಟ್ಟಿದ್ಯಾರು? ಹೇಳು, ಬಾಯ್ ಬಿಡು. ಹೇಳು ಹೇಳು. ನೀನು ಯಾರು ನೋಡೋಣ, ಯಾರಿರ್ಬೋದು ಅಂತ ಹೇಳೋ ನೋಡೋಣ. ಏನ್ ಹೊಡೆದಬಾರ್ದು ಪಂಚಾಯತಿ ನಿಲ್ಸೋ ಪ್ಲಾನ ಇದು? ಅವನ್ ತಲೆ ಔಟ್ ಆಗಿದೆ, ಅವನೇನ ಸಾಕ್ಷಿ ಹೇಳ್ತಾನೆ? ಕುಡ್ಕರ್ನೆಲ್ಲ ಕರ್ಕೊಂಡ್ಬಂದು ಪಂಚಾಯತಿ ಟೈಮ್ನ ವೇಸ್ಟ್ ಮಾಡ್ತಿದ್ರಲ್ಲ, ಒಂಚೂರು ಸೀರಿಯಸ್ನೆಸ್ ಇಲ್ವಾ ನಿಮ್ಗೆ? ಅಲ್ಲ, ಇವನ್ ಸಾಕ್ಷಿ ಹೇಳ್ತಾನಂತ ಹೇಗ್ರೆ ಅನ್ಕೊಂಡ್ರಿ? ಅದಕ್ಕೇನ್ ಗ್ಯಾರಂಟಿ ಅಂತ? ಇದು ಇದ್ ಗ್ಯಾರಂಟಿ. ಗೌರಿಗೆ ಬಾಟ್ಲ್ ಅಲ್ಲಿ ಹೊಡೆದು ಊತ ಹಾಕಿದ್ವಿ, ಬಿದ್ಲು, ಡಮಾರ್ ಕೊನ, ಒಂದೇ ಏಟು ಗೌರಿ ಔಟು. ಏನ್ ಇಷ್ಟಕ್ಕೆ ಶಾಕ್ ಆಗ್ತೀರಾ? ನನ್ನ ಹತ್ರನೂ ಒಂದ್ ವಿಡಿಯೋ ಇದೆ. ಹೌದು, ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ತಿರೋದು ನಾನೇ. ನಂಬ್ತೀರಾ? ನಂಬ್ತೀರಾ ರಘುರಾಮ, ಐ ಮೀನ್ ಹೆಗಡೆರೆ? ನೀವ್ ಹೇಳಿದ್ ವಿಡಿಯೋ ತೋರ್ಸಿದ್ನಲ್ಲ, ಇದನ್ನ ನೀವೇ ಹೇಳಿದ್ದು ಅಂತ ಯಾರಿಗಾದ್ರೂ ಹೇಳಿದ್ರೆ ನಂಬ್ತಾರಾ? ಇಲ್ಲ ತಾನೆ. ಹಂಗೇನೆ, ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಗೊತ್ತಾ? ಎಷ್ಟೆಷ್ಟೋ ದೊಡ್ಡ ದೊಡ್ಡವ್ರ ಬಾಯಲ್ಲಿ ಏನೇನೋ ಹಾಡು ಹೇಳ್ತಿದ್ದಾರೆ. ಎಲ್ಲ ಟೆಕ್ನಾಲಜಿ ಮಹಿಮೆ ಅಂತದ್ರಲ್ಲಿ ಈ ಚೇತು ಬಾಯಲ್ಲಿ ಕತೆ ಹೇಳ್ಸೋದೇನು ದೊಡ್ಡ ವಿಚಾರನ? ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ ಅನ್ನೋದು ನೆನ್ಪಿರ್ಲಿ. ಆಯ್ತು ಬಿಡಿ, ಅವ್ರು ತೋರಿಸಿದ ವಿಡಿಯೋನೇ ನಿಜ ಅಂತ ಒಪ್ಕೋಣ. ಹಾಗಾದ್ರೆ ಇವನ್ ಹೇಳ್ತಿರೋದು ಹೇಗ್ರಿ ನಂಬೋದು? ಇವನ್ನ ಸಾಕ್ಷಿ ಅಂತ ಹೇಗ್ರಿ ಒಪ್ಕೋತೀರಾ? ನಿಮ್ಗೂ ಬುದ್ಧಿ ಇಲ್ವಾ? ಈ ಶರಣ ಟೈಮ್ ತಗೊಂಡು ಎಲ್ಲದನ್ನು ಪ್ಲಾನ್ ಮಾಡಿ ಪಂಚಾಯತಿಗೆ ರೆಡಿ ಆಗೇ ಬಂದಿದ್ದಾನೆ. ಈ ಗೌರಿಗೆ ಆಗೋದು ಒಳ್ಳೆ ವಿಷಯನೇ.
ಆದ್ರೆ ನನ್ನ ಅಣ್ಣ ಇದ್ರಲ್ಲಿ ಸಿಕ್ಕಾಕೋಬಾರ್ದಿತ್ತು. ಮತ್ತೆ ಎಳ್ತಾಕು ಬರುತ್ತೆ, ಕೊಪ್ಪ ಕರ್ಕ್ಸಾಕು ಬರುತ್ತೆ, ಇಳಿತೇನೋ ಇಳಿತೇನೋ ನಿನ್ಗೆ? ಹೇಳು, ನಿಜ ಹೇಳು, ಅವತ್ತೇನ್ ನಡೀತೆ? ಬಗಳ ಬಿಟ್ಬಿಡಿ ಬಿಟ್ಬಿಡಿ, ನಂಗೆಲ್ಲ ಹಿಡಿದಿದೆ, ಬಿಟ್ಬಿಡಿ ನನ್ನ. ಅವತ್ ಏನ್ ನಡೀತು ಅಂತ ಸರಿಯಾಗಿ ನೆನಪು ಮಾಡ್ಕೊಂಡು ಬಗಳ ಏನು ಏನ್ ಮಾಡ್ಕೊಳ್ಳಿ, ಏನ್ ಆಗಿಲ್ಲ. ಅಯ್ಯೋ, ನಿನ್ನ ಹಿಂಗೆಲ್ಲ ಕೇಳಿದ್ರೆ ನಿನಗ್ ಬುದ್ಧಿ ಬರಲ್ಲ. ನಿನ್ನಂತ ಹಿಂಗ್ ಬಾಯ್ ಬಿಡ್ಬೇಕು ಅಂತ ನನಗ್ ಗೊತ್ತಿದೆ. ಹೇಳ್ತೀನಿ ಹೇಳ್ತೀನಿ ಎಲ್ಲ ಹೇಳ್ತೀನಿ. ಅವನ್ ಮಾತು ಏನ್ ಕೇಳೋದು? ಏನು, ನಾನು ಕೂಡ ನೀರ್ ಹಾಕ್ಬಿಟ್ರೆ ಅವ್ನ್ ಕುಡ್ದಿದ್ದಲ್ಲ ಇಳಿದ್ ಬಿಡ್ತಾ? ಅಲ್ಲ, ಮೊದ್ಲೇ ಸಿಟಿನಲ್ಲಿ ನೀರಿಲ್ಲ ಅಂತ ಹಾಹಾಕಾರ ಇದ್ದಿದೆ, ಅದ್ರ ಮತ್ತೆ ಇದು ಬೇರೆನಾ? ನೀವೆಲ್ಲ ಹೆದರಿಸಿ ಕುತ್ತಿಗೆ ಕತ್ತಿ ಇಟ್ರೆ ಜೀವ ಉಳಿಸ್ಕೊಳಕ್ ಏನ್ ಬೇಕಾದ್ರೂ ಹೇಳ್ಬೋದು ಅವನು. ಅದ್ಕೆ ಸಿಟಿ ನೀರು ಅಂತೆಲ್ಲ ವಿಷಯನ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದೀರಾ? ಯಾಕೆ, ಸತ್ಯ ಹೊರಗ್ ಬೀಳತ್ತೆ ಅಂತ ಭಯನಾ? ನಾನ್ ಯಾಕೋ ಭಯ ಪಡ್ಲಿರೋ ಗುರಾಮ, ಓಡಾಗಿರೋದೆ ನನ್ ಮಗಳ ದೊಡ್ಡಮ್ಮ. ಆಗ್ಲಿಂದ ಹೇಳ್ತಾ ಇದೀನಿ, ನಾನ್ ಎಲ್ಲಿಗೂ ಓಡೋಗಿಲ್ಲ ಅಂತ. ಓಡೋಗೋ ಹಾಗೆ ಮಾಡಿದ್ದು ನಿಮ್ ಮಗ. ಆದ್ರೂ ಪಂಚಾಯತಿ ತೀರ್ಪು ಸಿಗೋವರೆಗೂ ನಾನ್ ಸುಮ್ನೆ ಇದೀನಿ ಅಂದ್ ಮಾತ್ರಕ್ಕೆ ಬಾಯ್ ಬಂದಾಗ ಮಾತಾಡ್ಬೇಡಿ. ನನ್ನ ಅಪ್ಪನ್ಗೆ ಇನ್ ಒಂದೇ ಒಂದ್ ಮಾತಾಡ್ರು ನಾನ್ ಸುಮ್ನೆ ಇರಲ್ಲ. ಪ್ಲೀಸ್ ಅಪ್ಪ, ಹೀಗೆಲ್ಲ ಮಾತಾಡ್ಬೇಡಿ ಅಪ್ಪ, ನಮ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಅಪ್ಪ. ಮಗಳು ಸಾವಿನ ಬಾಗಲ್ಲ ತಟ್ಟೆ ಬಂದಿದ್ದಾಳೆ, ಮತ್ತೆ ಹೀಗೆ ಆಗುತ್ತೆ ಅನ್ನೋ ಭಯದಲ್ಲಿ ಹಾಗೆ ಮಾತಾಡ್ದೆ ಅಪ್ಪ. ಅಪ್ಪ, ಗೌರಿ ಮೇಲೆ ನಮಗೂ ಕಾಳಜಿ ಇದೆ ಅಪ್ಪ. ಆದ್ರೆ ಮತ್ತೆ ಸವಿ ಏನ್ ಹೆಚ್ಚು ಕಮ್ಮಿ ಮಾಡ್ಕೊಂತಾಳ ಅನ್ನೋ ಭಯ ಆ ಕಾಳಜಿಗಿಂತ ಜಾಸ್ತಿ ಇದೆ ಅಪ್ಪ. ಪ್ಲೀಸ್ ಅಪ್ಪ. ರಮಾ, ನಿನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದಲೇ ಇರೋಷ್ಟು ಮೂರ್ಖ ನಾನಲ್ಲ ಕಣಮ್ಮ. ಆದ್ರೆ ನೀನು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳಮ್ಮ. ಈ ಮನೆಯಲ್ಲಿ ಮದುವೆ ವಿಷಯ ಬಂದಾಗ್ಲೆಲ್ಲ ಒಂದು ಗೌರಿಗೆ ನೋವಾಗುತ್ತೆ, ಇಲ್ಲ ಸವಿಗೆ ನೋವಾಗುತ್ತೆ. ಸವಿ ಮದುವೆ ಬಗ್ಗೆ ಆಗ್ಲೇ ತೀರ್ಮಾನ ಆಗಿದೆ, ಹುಡುಗ ಯಾರು ಅಂತಲೂ ಗೊತ್ತಾಗಿದೆ. ತಾಳಿ ಬೀಳೋದಷ್ಟೇ ಬಾಕಿ ಅಲ್ವಾ, ಅದು ಆಗ್ಬಿಡುತ್ತೆ. ನಿನ್ನ ಮಗಳು ಇನ್ನು ಚಿಕ್ಕೋಳಮ್ಮ, ಇನ್ನು ಟೈಮ್ ಇದೆ. ಆದ್ರೆ ಇದೇ ವಿಷಯ ಇಟ್ಕೊಂಡು ಗೌರಿಗೆ ಮತ್ತೆ ಮತ್ತೆ ಪ್ರೆಷರ್ ಹಾಕೋದನ್ನ ನೀವು ಬಿಡ್ಬೇಕು. ಹಾಸ್ಪಿಟಲ್ ಅಲ್ಲಿ ಈ ವಿಷಯ ಮಾತಾಡೋಣ ಅಂದ್ರೆ ಅಣ್ಣ ಗೌರಿ ಗೌರಿ ಅಂತ ಎದ್ದೋದ. ಈಗ ಗೌರಿ ವಾಪಸ್ ಬಂದಾಳೆ, ಈಗ್ಲೂ ಮಾತಾಡ್ಬೇಡ ಅಂದ್ರೆ ಏನಪ್ಪ ಅರ್ಥ? ನಿಮಗೆ ಗೌರಿಗೆ ಪ್ರೆಷರ್ ಆಗುತ್ತೆ ಅನ್ನೋದ್ ಮಾತ್ರ ಕಾಳಜಿನ, ನನ್ ಮಗಳಿಗೆ ಏನಾಗುತ್ತೆ ಅನ್ನೋ ಕಾಳಜಿನ ಇಲ್ವಾ? ಮಾವ ಕ್ಷಮಿಸಿ, ನಿಮ್ ಮಾತು ನನಗೆ ಅರ್ಥ ಆಗ್ತಾ ಇದೆ. ಇದನ್ನೆಲ್ಲ ಇನ್ನೊಂದ್ಸಲ ಕೂತ್ಕೊಂಡು ಮಾತಾಡೋಣ, ಈಗ ಸಮಯ ಅದಲ್ಲ. ಇವರಿಗೆಲ್ಲ ನಾನ್ ಹೇಳ್ತೀನಿ, ನಾವೇನ್ ಹೊರಡ್ತೀವೋ. ಏನ್ರಿ ನೀವು, ಆಗ್ಲಿಂದ ಹೋಗೋಣ ಹೋಗೋಣ ಅನ್ಕೊಂಡು ಅಲ್ಲಿನ ಚಿನ್ನದ ಮೊಟ್ಟೆ ಇಟ್ಟಿದ್ದೀರಾ? ಅದಿದ್ರು ನನಗಿದೇ ಮುಖ್ಯ. ಆ ಅನಿಶ್ಚಿತ ಗೌರಿ ಮನೆ ಒಡೆ ಕಾಲಿಟ್ರೆ ಯಾವ ಶುಭ ಕಾರ್ಯನೂ ನಡೆಯಲ್ಲ. ಅವಳು ಬರೋದಕ್ ಮುಂಚೆ ಎಲ್ಲ ಈಗ್ಲೇ ಇಲ್ಲೇ ಇತ್ಯರ್ಥ ಆಗ್ಬೇಕು. ಇತ್ಯರ್ಥ ಆಗ್ಬೇಕು, ಇನ್ನೊಂದಾಗ್ಬೇಕು ಅಂತ ಪದೇ ಪದೇ ಸವಿ ಮದುವೆ ವಿಷಯ ತೆಗೆದು ಯಾರಿಗೇನೇ ಆದ್ರೂ ಗೌರಿನೇ ಹೊಣೆ ಮಾಡಿ. ಇಷ್ಟ ದಿನ ನೀವೆಲ್ಲ ಇಲ್ಲೇ ಇದ್ದು
ನಮಗ್ ಮಾಡಿರೋ ಉಪಕಾರ ಸಾಕು. ಗೌರಿ ನಿಮ್ ಮಾತ್ ಕೇಳೆ ಬೇಜಾರಾಗ ಹೋಗಿರೋದು, ಮತ್ತೀಗ ವಾಪಸ್ ಬರ್ತಿದ್ದಾಳೆ. ಅವಳು ಮನೆ ಒಳಗಡೆ ಕಾಲಿಟ್ಟಾಗ ಮತ್ತೆ ನೀವು ಹಳೆ ರಾಗ ತೆಗೆದು ಸುಯಿಸೈಡ್ ಮದುವೆ ಅಂತ ಮತ್ತೆ ಅವಳ ಮನಸ್ಸಿಗೆ ನೋವು ಮಾಡೋದಕ್ಕಿಂತ ನಿನ್ನ ಗಂಡ ಹೇಳದಾಗೆ ಈಗ್ಲೇ ಮನೆಯಿಂದ ಹೊರಟೋಗೋದು ಒಳ್ಳೇದು.